ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶಮೀರಾ ಬೆಳುವಾಯಿ. ಅವಧಿಗೂ ಮುನ್ನವೇ ಮುಂಗಾರು ಮಳೆ ಅಪ್ಪಳಿಸಿರಲಿರುವ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಎಸ್, ಅವಧಿಗೂ ಮುನ್ನವೇ ಮುಂಗಾರು ಮಳೆ ಅಪ್ಪಳಿಸಲಿದೆ. ಮೇ 29-30ರಂದು ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗಲಿದೆ. ಕಳೆದ ವರ್ಷಕ್ಕಿಂತಲೂ ಕೂಡ ಮೊದಲೇ ಮುಂಗಾರುವಿನ ಆಗಮನ ಆಗಲಿದೆ. ಮೇ 29ರಂದು ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ. ಕರ್ನಾಟಕ ಕರಾವಳಿಯ ಕೆಲ ಭಾಗಗಳಿಗೂ ಕೂಡ ಮೇ 29ರಂದೇ ಕೇರಳಕ್ಕೆ ಪ್ರವೇಶಿಸುವ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಮೇ 29ರಂದೇ ಪ್ರವೇಶ ಆಗಲಿದೆ. ಅಷ್ಟೇ ಅಲ್ಲ, 30ರಂದು ಕರಾವಳಿ ದಕ್ಷಿಣ ಒಳನಾಡಿಗೆ ಮುಂಗಾರು ಎಂಟ್ರಿ ಕೊಡಲಿದೆ. ಮುಂಗಾರು ಪೂರ್ವ ಮಳೆಯ ರಭಸವೇ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಆರಂಭದಲ್ಲಿಯೇ ರಭಸವಾಗಿ ಮುಂಗಾರು ಮಳೆ ಅಪ್ಪಳಿಸಲಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದ್ದು ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗ್ತಾ ಇದೆ. ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ತುಮಕೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗ್ತಾ ಇದ್ದು ಹಲವೆಡೆ ಮನೆ, ಶೀಟ್, ವಿದ್ಯುತ್ ಕಂಬಗಳು, ಬೃಹತ್ ಮರಗಳು ಕೂಡ ಧರೆಗುರುಳಿವೆ. ಕೊರಟಗೆರೆ ಪಟ್ಟಣದಲ್ಲಿ ಬೃಹತ್ ಮರ ಧರೆಗುರುಳಿದ ಪರಿಣಾಮವಾಗಿ ಸಂಚಾರ ಸ್ಥಗಿತಗೊಂಡಿದೆ. ಅಷ್ಟೇ ಅಲ್ಲ, ನೆಲಮಂಗಲದಲ್ಲಿ ಕೂಡ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆನೇಕಲ್ನಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಬುಧವಾರ ನೂತನ ಸಿಎಂ ಆಗಿ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ. ವಿಧಾನಸೌಧದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಾ ಇದೆ ಸಭಾಂಗಣ. ಹಾಸನದಲ್ಲಿ ಎಚ್ಡಿಕೆ ದಂಪತಿ ಟೆಂಪಲ್ ರನ್. ಬುಧವಾರ ನೂತನ ಸಿಎಂ ಆಗಿ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇವತ್ತು ತವರು ಜಿಲ್ಲೆ ಹಾಸನದಲ್ಲಿ ಎಚ್ಡಿಕೆ ಟೆಂಪಲ್ ರನ್ ಮಾಡಿದ್ರು. ನಾಳೆ ಧರ್ಮಸ್ಥಳ, ಮಂಜುನಾಥ ಮತ್ತು ಚಾಮುಂಡೇಶ್ವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ದೆಹಲಿಯಲ್ಲಿರುವ ಕುಮಾರಸ್ವಾಮಿ ಮಾಯಾವತಿ, ರಾಹುಲ್ ಗಾಂಧಿ ಜೊತೆ ಕೂಡ ಚರ್ಚೆಯನ್ನ ನಡೆಸಿದ್ರು. ನಿಯೋಜಿತ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪದಗ್ರಹಣಕ್ಕೆ ಒಂದು ಕಡೆ ಸಿದ್ಧತೆ ನಡೀತಾ ಇದ್ರೆ, ಇನ್ನೊಂದು ಕಡೆ ತವರು ಜಿಲ್ಲೆಯ ಹಾಸನದಲ್ಲಿ ಕುಮಾರಸ್ವಾಮಿ ದಂಪತಿ ಟೆಂಪಲ್ ರನ್ ನಡೆಸಿದ್ರು. ಬೆಳಗ್ಗೆ 7:30ಕ್ಕೆ ಆಗಮಿಸಬೇಕಿದ್ದ ಎಚ್ಡಿಕೆ ರಾಹುಕಾಲ ಮುಗಿಸಿ 9:45ಕ್ಕೆ ಹೊಳೆ ನರಸೀಪುರದಲ್ಲಿರುವ ಮನೆದೇವರು ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆ ಸಲ್ಲಿಸಿದ್ರು. ಅಲ್ಲಿಂದ ಬಳಿಕ ಹುಟ್ಟೂರು ಹರದನಹಳ್ಳಿಯ ಈಶ್ವರ ದೇವಾಲಯ, ಮಾವಿನಕೆರೆ ರಂಗನಾಥ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಬಳಿಕ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ದೇವಿರಮ್ಮ ದೇವಾಲಯಕ್ಕೂ ಭೇಟಿ ನೀಡಿ ತಾಯಿ ಆಶೀರ್ವಾದ ಪಡೆದ್ರು. ಹಾಸನದಲ್ಲಿ ಎಚ್ಡಿಕೆ ದೇವಾಲಯಕ್ಕೆ ಹೋಗಿದ್ರೆ ಇತ್ತ ಮೈಸೂರಲ್ಲಿ ಈಶ್ವರಪ್ಪ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ್ರು. ಇದಕ್ಕೆ ಹಾಸನದಲ್ಲಿ ತಿರುಗೇಟು ಕೊಟ್ಟ ಎಚ್ಡಿಕೆ, ನಮಗೆ ದೇವರ ಆಶೀರ್ವಾದವಿದೆ, ನನ್ನನ್ನ ಯಾರೂ ನಿದ್ರೆಗಿಡಿಸಲು ಸಾಧ್ಯವಿಲ್ಲ, ನಾವು ಬಿಜೆಪಿಯವರ ನಿದ್ದೆಗಿಡಿಸಿದ್ದೀವಿ ಅಂತ ತಿರುಗೇಟು ನೀಡಿದ್ರು. ಒಂದು ರೀತಿಯ ಹುಟ್ಟಂತ ಮಗು ಪ್ರಕೃತಿ ವಿರುದ್ಧ ಇದ್ದಂತ ಸಂದರ್ಭದಲ್ಲಿ ನಾಲ್ಕು ಕೈ, ಎರಡೆರಡು ತಲೆ, ಈ ಥರ ಹೆಂಗಿರುತ್ತಲ್ಲ, ಅದು ಬಹಳ ದಿನ ಬದುಕಲ್ಲ ಅಂತ ನೋಡಿ. ಆ ರೀತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿರುವಂಥ ಒಂದು ವ್ಯವಸ್ಥೆ, ಇದು ಸರ್ಕಾರ ಅಂತ ಕರೆಯೋದಕ್ಕೂ ನಾನು ಇಷ್ಟಪಡಲ್ಲ. ಅವರಿಬ್ಬರ ಮೈತ್ರಿ ಯಾವ ಕಾರಣಕ್ಕೂ ರಾಜ್ಯ ಜನ ಒಪ್ಪಲ್ಲ. ಅವರು ನಿದ್ದೆಗೆಡುತ್ತಷ್ಟೇ, ನನಗೆ ಯಾವುದು ನಿದ್ದೆಗೆಡಿಸ್ಲಿಕ್ಕಾಗಲ್ಲ, ಕಾಂಗ್ರೆಸ್ ನಾಯಕರಿಗೂ ನಿದ್ದೆಗೆಡಿಸ್ಲಿಕ್ಕಾಗೋದಿಲ್ಲ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ನಿದ್ದೆಗೆಡತಕ್ಕಂಥದ್ದು ಕಾಂಗ್ರೆಸ್ ಬಿಜೆಪಿ ನಾಯಕರುಗಳಿಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಸೂಕ್ತ ಅನ್ನೋದು ನನ್ನ ಅರ್ಥ. ಹಾಸನದಲ್ಲಿ ಟೆಂಪಲ್ ರನ್ ಮುಗಿಸಿದ ಎಚ್ಡಿಕೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದೆಹಲಿಗೆ ತೆರಳಿದ್ರು. ಮೈತ್ರಿ ಸರ್ಕಾರ ರಚನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್, ಸೋನಿಯಾ ಗಾಂಧಿ ಹಾಗೂ ಮಾಯಾವತಿ ಜೊತೆ ಚರ್ಚೆ ಮಾಡಿದ್ರು. ಜೊತೆಗೆ ಬುಧವಾರದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬರುವಂತೆ ಆಹ್ವಾನ ನೀಡಿದ್ದಾರೆ. This is cordial meeting. This is just cordial meeting and I want to take their blessing and to request their cooperation
ಟು ರನ್ ಎ ಸ್ಟೇಬಲ್ ಅಂಡ್ ಗುಡ್ ಗವರ್ನಮೆಂಟ್. ಇನ್ನು ಬುಧವಾರ ಎಚ್ಡಿಕೆ ಪದಗ್ರಹಣ ಇರೋದ್ರಿಂದ ವಿಧಾನಸೌಧದೆದುರು ಭರ್ಜರಿ ಸಿದ್ಧತೆ ನಡೆದಿದೆ. ಮೆಟ್ಟಿಲುಗಳ ಮೇಲೆ ಬೃಹತ್ ಮಂಟಪದ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. 3,000 ವಿವಿಐಪಿಗಳಿಗೆ ಆಸನ ವ್ಯವಸ್ಥೆ, 1,00,000 ಕೂರಲು ಆಸನ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಬುಧವಾರ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ, ಕೆಸಿಆರ್ ಸೇರಿದಂತೆ ತೃತೀಯ ರಂಗದ ಬಹುತೇಕ ನಾಯಕರು ಆಗಮಿಸುವ ನಿರೀಕ್ಷೆ ಇದೆ. ನಾಳೆ ಕೂಡ ಕುಮಾರಸ್ವಾಮಿ ಟೆಂಪಲ್ ರನ್ ನಡೆಯಲಿದ್ದು ಧರ್ಮಸ್ಥಳ ಹಾಗೂ ಶೃಂಗೇರಿ ಶಾರದಾಂಬೆ ದರ್ಶನ ಪಡೆಯಲಿದ್ದಾರೆ. ಹಾಸನದಿಂದ ಅಶೋಕ್ ಜೊತೆ ಕೃಷ್ಣ, ಬೆಂಗಳೂರು, ನ್ಯೂಸ್ 18 ಕನ್ನಡ. ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇರುವಂತಹ ಕಾಂಗ್ರೆಸ್ನಲ್ಲಿ ಪರಮೇಶ್ವರ್ ಹಾಗೂ ಡಿಕೆ ಶಿವಕುಮಾರ್ಗೆ ಡಿಸಿಎಂ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ. ಅಷ್ಟೇ ಅಲ್ಲದೆ ಎಂಬಿ ಪಾಟೀಲ್ಗೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಲಿಂಗಾಯತರ ಓಲೈಕೆ ತಂತ್ರವನ್ನ ಕೂಡ ಸೂಚಿಸಿದೆ. ಈ ಮಧ್ಯೆ ಶಾಸಕರ ಸಭೆ ನಡೆಸಿದ ಸಿದ್ದರಾಮಯ್ಯ ಬಿಜೆಪಿಯವರ ಯಾವುದೇ ಆಮಿಷಕ್ಕೆ ಬಲಿಯಾಗಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಜೊತೆ ಬಂದವರನ್ನ ಯಾವತ್ತೂ ನಾವು ಕೈ ಬಿಡುವುದಿಲ್ಲ ಅಂತ ಹೇಳಿರುವ ಸಿದ್ದರಾಮಯ್ಯ ಬಹುಮತ ಸಾಬೀತುಪಡಿಸಿದ ನಂತರ ಯಾರಿಗೆ ಸಚಿವ ಸ್ಥಾನ ಅನ್ನುವ ತೀರ್ಮಾನವನ್ನ ಮಾಡೋಣ ಅಂತ ಹೇಳಿದ್ರು. ಈಗ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಕಾಂಗ್ರೆಸ್ನಲ್ಲಿದೆ. ಹಾಗಾಗಿ ಎಲ್ಲರ ಮನವೊಲಿಸುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಎಲ್ಲಾ ವರ್ಗದವರನ್ನ ಸಮಾಧಾನ ಪಡಿಸಲು ಹೈಕಮಾಂಡ್ ಎಲ್ಲ ರೀತಿಯಲ್ಲೂ ಕೂಡ ಯೋಜನೆಯನ್ನ ಮಾಡ್ತಾ ಇದೆ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರದಲ್ಲಿ ಇಬ್ಬರಿಗೆ ಡಿಸಿಎಂ ಪಟ್ಟವನ್ನ ಕೊಡಲಾಗುತ್ತೆ. ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ಪರಮೇಶ್ವರ್ ಅವರಿಗೆ ಇಬ್ಬರಿಗೂ ಕೂಡ ಡಿಸಿಎಂ ಹುದ್ದೆಯನ್ನ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಲಿಂಗಾಯತ ವರ್ಗದವರಿಗೂ ಕೂಡ ಡಿಸಿಎಂ ಹುದ್ದೆ ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಂಬಿ ಪಾಟೀಲ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕೊಡೋದ್ರ ಮೂಲಕ ಅಲ್ಲೂ ಕೂಡ ಈಗ ಲಿಂಗಾಯತ ಸಮಾಜದ ಓಲೈಕೆ ಮಾಡಿದಾಗೂ ಕೂಡ ಆಗುತ್ತೆ, ಒಕ್ಕಲಿಗರನ್ನ ಓಲೈಕೆ ಮಾಡಿದಾಗೂ ಕೂಡ ಆಗುತ್ತೆ, ದಲಿತರನ್ನ ಮನವೊಲಿಸುವ ಪ್ರಯತ್ನವನ್ನ ಕೂಡ ಈ ಮೂಲಕವಾಗಿ ಹೈಕಮಾಂಡ್ ಮಾಡುವಂತಹ ಚಿಂತನೆಯನ್ನ ಸದ್ಯಕ್ಕೆ ನಡೆಸ್ತಾ ಇದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಕೂಡ ಶಾಸಕರ ಸಭೆಯನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕೂಡ ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಆಡಿಯೋ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಇದೆಲ್ಲ ಕಾಂಗ್ರೆಸ್ ಕುತಂತ್ರ, ನಕಲಿ ಆಡಿಯೋ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರೆ ಕಾಂಗ್ರೆಸ್ ಇದು ನಕಲಿ ಅಲ್ಲ, ಅಸಲಿ ಆಡಿಯೋ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ತನಿಖೆಗೂ ಒತ್ತಾಯ ಮಾಡುವುದಾಗಿ ಕಾಂಗ್ರೆಸ್ ಹೇಳ್ತಾ ಇದೆ. ರಾಜ್ಯ ರಾಜಕಾರಣದಲ್ಲೀಗ ಆಪರೇಷನ್ ಕಮಲ ಆಡಿಯೋ ದೇ ಸುದ್ದಿ. ಬಿಎಸ್ವೈ ವಿಶ್ವಾಸಮತಯಾಚನೆ ದಿನ ಕಾಂಗ್ರೆಸ್ ಒಂದರ ಮೇಲೊಂದರಂತೆ ಆಪರೇಷನ್ ಕಮಲದ ಆಡಿಯೋ ರಿಲೀಸ್ ಮಾಡಿತ್ತು. ಇದೇ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿವೆ. ನಾವು ಆಪರೇಷನ್ ಕಮಲ ಮಾಡಿಲ್ಲ, ಆಪರೇಷನ್ ಕಮಲ ಅಲ್ಲ. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಾವು ಹೊಂದ್ಕೊಂಡು ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ನರೇಂದ್ರ ಮೋದಿ ಬೆಂಬಲ ಕೊಡ್ತೀವಿ ಅಂತ ಯಾರು ಬರ್ತಾರೋ ಅವ್ರು ನಾವು ಜೊತೆ ತಗೋತೀವಿ. ಇದೆಲ್ಲ ಆಪರೇಷನ್ ಕಮಲ ಪ್ರಶ್ನೆ ಬರಲ್ಲ. ನನಗೆ ಬಿಎಸ್ವೈ ಕರೆ ಮಾಡಿತ್ತು ನಿಜ. ಅವರು ಯಡಿಯೂರಪ್ಪನವರು ಸದನದಲ್ಲೇ ಒಪ್ಕೊಂಡಿದ್ದಾರೆ, ನಾನು ಕೆಲವರ ಜೊತೆ ಮಾತಾಡಿದ ಸತ್ಯ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸುಳ್ಳು ಅಂತ ಹೇಳಿದಾಗತ್ತೆ. ಅವ್ರ ಧ್ವನಿ ಬಹಳ ಸ್ಪಷ್ಟವಾಗಿದೆ. ನನ್ನ ಜೊತೆಗೆ ಮಾತಾಡಿದ್ರು, ಶ್ರೀರಾಮುಲವರು ಮಾತಾಡಿದ್ರು, ಮುರಳೀಧರ ಅವರು ಮಾತಾಡಿದ್ರು, ಅದು ಸುಳ್ಳು ಅಂತ ಹೇಗೆ ಹೇಳ್ತಾರೆ? ಕಾಂಗ್ರೆಸ್ ರಿಲೀಸ್ ಮಾಡಿರೋದು ನಕಲಿ ಆಡಿಯೋ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಆಸೆ ಆಮಿಷ ತೋರಿಸುವಂತ ಅಗತ್ಯನೂ ಇರಲಿಲ್ಲ, ಪ್ರಮೇಯನೂ ಇರಲಿಲ್ಲ. ಇದೊಂದು ರಾಷ್ಟ್ರೀಯ ಪಕ್ಷ, ಅದಕ್ಕಾಗಿ ಯಾವ ಯಾವ ಯಾರ್ಯಾರು ಈ ರೀತಿಯ ನಕಲಿಯನ್ನ ಹೇಳ್ತಾ ಇದ್ದಾರೆ ಅದರೆಲ್ಲರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಮತ್ತೆ ಮಿಮಿಕ್ರಿ ಮಾಡುವವರು ಯಾರ್ಯಾರನ್ನು ಇವರು ಅಪಾಯಿಂಟ್ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಆರಂಭ ಆಗೋದಕ್ಕೆ ಮೊದಲೇ ಅನ್ನೋದು ತನಿಖೆ ಆಗಬೇಕು. ನಾವು ಬಿಡುಗಡೆ ಮಾಡಿರೋದು ಅಸಲಿ ಆಡಿಯೋ. ಸಂಶಯನ ಬೇಡ, ಇದು ಅಸಲಿ ವಿಡಿಯೋ. ಸೊ ಹಾಗಾದ್ರೆ ಸುಳ್ಳು ಆಗಿದ್ರೆ ನಾನು ನ್ಯಾಯಾಂಗ ತನಿಖೆಗೆ ಒಪ್ಸಿ ಅಂತೇಳಿ ಹೇಳುವಂತ ಪ್ರಶ್ನೆ ಎಲ್ಲಿ ಬರ್ತಾ ಇತ್ತು? ಇದು ಒಂದು ಸರ್ಕಾರ ರಚನೆಯ ನಂತರ ತನಿಖೆಗೆ ಒತ್ತಾಯಿಸುತ್ತೇವೆ. ಇದೇನ್ ಬಿಜೆಪಿ ಅವರದು ಹೊಸದೇನಲ್ಲ, ಇದು ಕೆಟ್ಟ ಚಾಳಿ. ಇದು 2008 ಇದನ್ನೇ ಮಾಡಿದ್ದು, ಇಡೀ ದೇಶಕ್ಕೆ ಗೊತ್ತಿತ್ತು. ನಾವು ಅವ್ರಿಗೆ ಅವಕಾಶ ಕೊಟ್ರೆ ಅವ್ರು ಮಾಡ್ತಾರೆ, ನಾವು ಯಾರು ಕೂಡ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡೋದೇ ಇಲ್ಲ. ಯಾವ್ದಾದ್ರು ಒಂದು ತನಿಖೆ ಆಗ್ಬೇಕು, ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಅದು ತನಿಖೆ ಆಗಿ ಯಾವ ರೀತಿ ಶಾಸಕರಿಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಅಮಿಷ ಒಡ್ಡಿದ್ರು ಅದರ ಸಂಪೂರ್ಣ ತನಿಖೆ ಆಗಿ ಜನಸಾಮಾನ್ಯರಿಗೆ ತಿಳಿಸಬೇಕಾಗುತ್ತೆ.
ಒಟ್ಟಾರೆ ಸರಕಾರ ರಚನೆ ಆದ್ಮೇಲೆ ಈ ಆಡಿಯೋ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯನ್ನ ನಿಯೋಜಿತ ಸಿಎಂ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಆ ದೃಶ್ಯಗಳನ್ನ ನಾವೀಗ ನೋಡಬಹುದು ಸ್ಕ್ರೀನ್ ಮೇಲೆ. ಪ್ರಮಾಣ ವಚನ ಸಮಾರಂಭಕ್ಕೆ ಆಹ್ವಾನವನ್ನ ಕೂಡ ಇವರಿಬ್ಬರಿಗೂ ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದಾರೆ. ದಸ್ ಜನಪತ್ನ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗೋದ್ರ ಮೂಲಕ ಬುಧವಾರದಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದು, ಈ ಸಮಾರಂಭಕ್ಕೆ ಬರಬೇಕು ಅನ್ನುವಂತಹ ಆಹ್ವಾನವನ್ನ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿಯನ್ನ ನಿಯೋಜಿತ ಸಿಎಂ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ಬುಧವಾರ ನಡೆಯಲಿರುವಂತಹ ಪ್ರಮಾಣ ವಚನ ಕಾರ್ಯಕ್ರಮ ಏನಿದೆ, ಈ ಸಮಾರಂಭಕ್ಕೆ ಭೇಟಿಯಾಗಬೇಕು ಅನ್ನುವಂತಹ ಆಹ್ವಾನವನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪ ರಾಜೀನಾಮೆ ಸುದ್ದಿ ಕೇಳಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಚನ್ನಬಸಪ್ಪ ಮನೆಗೆ ಬಿಎಸ್ವೈ ಭೇಟಿ ನೀಡಿದ್ರು. ದಾವಣಗೆರೆಯ ಸಂತೆಬೆನ್ನೂರಿನ ಚನ್ನಬಸಪ್ಪ ನಿವಾಸಕ್ಕೆ ಬಂದ ಬಿಎಸ್ವೈ ಬಳಿ ಚನ್ನಬಸಪ್ಪ ಪತ್ನಿ ರತ್ನಮ್ಮ ಹಾಗೂ ಮಕ್ಕಳು ದುಃಖ ತೋಡಿಕೊಂಡ್ರು. ಭಾವುಕರಾದ ಯಡಿಯೂರಪ್ಪ ಕಣ್ಣೀರಿಟ್ರು. ಇದೇ ವೇಳೆ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ನನಗೆ ಅಧಿಕಾರ ಸಿಗಲಿಲ್ಲ ಅಂತ ಅಭಿಮಾನಿಗಳು ಆಘಾತಕ್ಕೆ ಒಳಗಾಗಬಾರದು, ಈ ಸರ್ಕಾರ ಎಷ್ಟು ದಿನ ಇರುತ್ತೋ ನೋಡೋಣ ಅಂತ ಹೇಳಿದ್ರು. ನಾನು ಕೈ ಜೋಡಿಸಿ ನನ್ನೆಲ್ಲ ಅಭಿಮಾನಿಗಳನ್ನ ನಾಡಿನ ಜನರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಈ ತರ ದುಡುಕ್ಬೇಡಿ. ಇವತ್ತು ರಾಜ್ಯದ ಜನರ ಆಶೀರ್ವಾದದಿಂದ 104 ಸೀಟ್ಗಳನ್ನ ಗೆದ್ದಿದ್ದೇವೆ. 8 ಸೀಟು ಕಡಿಮೆ ಇದೆ ಅಷ್ಟೇನೆ. ಆದ್ರಿಂದ ಈ ಸರ್ಕಾರ ಎಷ್ಟು ದಿವಸ ಇರುತ್ತೋ ಇಲ್ವೋ ನೋಡೋಣ, ಕಾದ್ ನೋಡೋಣ. ಯಾವುದಕ್ಕೂ ಮನಸ್ಸನ್ನು ಹಚ್ಚಿಕೊಡ್ದೇನೆ, ಬೇಜಾರು ಮಾಡಿಕೊಡ್ದೇನೆ, ಎಲ್ಲರೂ ಸಹಕಾರವನ್ನು ಕೊಡಬೇಕು. ನಾನು ಇನ್ನೊಂದು 2-3 ದಿವಸ ಆದ್ಮೇಲೆ ಮತ್ತೆ ರಾಜಧಾನಿ ಎಲ್ಲ ಕಡೆ ಪ್ರವಾಸ ಹೊರಡುತ್ತೇನೆ. ಏನಾಯ್ತು, ಏನ್ ನಡೀತು, ಏನಾಗ್ತಿದೆ. ಅವರೆಲ್ಲರೂ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಪಡೆದು ತಮ್ಮೂರಿಗೆ ವಾಪಸ್ಸಾಗುವ ಧಾವಂತದಲ್ಲಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ನಡುರಾತ್ರಿಯಲ್ಲೇ ಅಟ್ಟಹಾಸ ಮೆರೆದ ಜವರಾಯ ಒಂದೇ ಊರಿನ 8 ಮಂದಿಯನ್ನ ಬಲಿ ಪಡೆದಿದ್ದಾನೆ. ರಸ್ತೆಯಲ್ಲಿ ಪೂರ್ಣವಾಗಿ ನಚ್ಚುಗುಜ್ಜಾಗಿರೋ ಖಾಸಗಿ ಬಸ್, ರಕ್ತಸಿಕ್ತರಾಗಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ನರಳಾಡ್ತಾ ಇರೋ ಗಾಯಾಳುಗಳು, ಈ ದೃಶ್ಯ ಕಂಡು ಬಂದಿದ್ದು ತುಮಕೂರಿನ ಶಿರಾಬಳಿ. ಇಲ್ಲಿನ ಪಟ್ಟನಾಯಕನಹಳ್ಳಿಯ 48 ಮಂದಿ ಖಾಸಗಿ ಬಸ್ನಲ್ಲಿ ಸಿಗಂದೂರು ಚೌಡೇಶ್ವರಿಯ ದರ್ಶನ ಪಡೆದು ವಾಪಸ್ಸಾಗ್ತಿದ್ರು. ಆದರೆ ರಸ್ತೆ ಮಧ್ಯೆ ನಿಂತಿದ್ದ ಲಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 8 ಮಂದಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 20 ಹೆಚ್ಚು ಮಂದಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಅಪಘಾತದ ವಿಷಯ ತಿಳಿದ ಶಿರಾ ಶಾಸಕ ಸತ್ಯನಾರಾಯಣ ಬೆಂಗಳೂರಿನ ರೆಸಾರ್ಟ್ನಿಂದ ನೇರವಾಗಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಸಿಕ್ಕಂದೂರು ಚೌಡೇಶ್ವರಿ ಹೋಗಿದ್ವಿ ಸರ್, ಇದು ರಾತ್ರಿ 9:00. ನನಗೆ ಏನು ಗೊತ್ತಿಲ್ಲ ಸರ್, ಇಲ್ಲಿ ತಂದಾಗ್ತಾಗಲೇ ನನಗೆ ಗೊತ್ತಾಗಿರೋದು, ನನಗಿನ್ನೇನು ಗೊತ್ತಿಲ್ಲ ಸರ್, ಯಾರ್ಯಾರು ಇರಲಿಲ್ಲೋದ್ರು ಗೊತ್ತಿಲ್ಲ. ಸುಮಾರು 11 ಗಂಟೆಗೆ ಆಯಿತು ಆಕ್ಸಿಡೆಂಟ್. ಸಿಕ್ಕಂದೂರು ದೇವಸ್ಥಾನದ ಪಟ್ಟನಹಳ್ಳಿಯಿಂದ ಸಿಕ್ಕಂದೂರು ದೇವಸ್ಥಾನಕ್ಕೆ ಪೂಜೆಗೆ ಹೋಗಿದ್ರು. ಅಲ್ಲಿಂದ ಭತ್ತ ಇನ್ನು ಸಿರಾ ನಿಯರ್ 3 ಕಿಲೋಮೀಟರ್ ಇರ್ಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಯಿತು. ನಿಯರ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಬಿಟ್ಟು ಸರ್ವಿಸ್ ರೋಡ್ ಬಿಟ್ಟು ಲೆಫ್ಟಿಗೆ ಹಾಕೊಂಡಾಗ ಲಾರಿಗೆ ಹೋಗಿ ಹೊಡೆದು ಸುಮಾರು 8 ಜನ ತೀರೋಗಿದ್ದಾರೆ. ಸಿಗಂದೂರಿಗೆ ದೇವರ ದರ್ಶನಕ್ಕಾಗಿ ಹೋಗಿದ್ರು. ಅವರು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರುವಾಗ ಸಿರಾ ಹತ್ರ ಬಂದಾಗ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿ ಸುಮಾರು 7 ಜನ ಹಸುನಿಗಿದ್ದಾರೆ. ಭಾಳಷ್ಟು ಜನಕ್ಕೆ ತೊಂದರೆ ಆಗಿದೆ, ಪೆಟ್ಟುಗಳಾಗಿದೆ, ಫ್ರ್ಯಾಕ್ಚರ್ಸ್ ಆಗಿದೆ. ಹೀಗಾಗಿ ಭಾಳ ನೋವಿನಲ್ಲಿ ಸಂಕಟದಲ್ಲಿ ಆ ಕುಟುಂಬಗಳು ಇದ್ದಾವೆ. ದೇವರ ದರ್ಶನಕ್ಕೆ ತೆರಳಿದವರು ಭಾರತ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. 8 ಮಂದಿಯನ್ನ ಕಳೆದುಕೊಂಡ ಪಟ್ಟನಾಯಕನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ರಾಜ್ಯದಲ್ಲಿ ಮಕ್ಕಳ ಕಳ್ಳರ ವದಂತಿ ಹೆಚ್ಚಾಗಿದ್ದು ಜನ ಅಪರಿಚಿತರನ್ನ ನೋಡಿದ ಕೂಡಲೇ ಅನುಮಾನ ಪಡ್ತಿದ್ದಾರೆ. ಸಿಕ್ಕ ಸಿಕ್ಕವರನ್ನ ಮಕ್ಕಳ ಕಳ್ಳರು ಅಂತ ಪೊಲೀಸರಿಗೆ ಹಿಡಿದು ಕೊಡ್ತಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಂತೂ ರಾತ್ರಿ ಇಡೀ ದೊಣ್ಣೆ ಮಚ್ಚು ಹಿಡಿದು ಕಾವಲು ಕಾಯ್ತಿದ್ದಾರೆ.
ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮಕ್ಕಳ ಕಳ್ಳರ ಭೀತಿ. ಅಪರಿಚಿತರ ಮೇಲೆ ಶುರುವಾಗಿದೆ ಅನುಮಾನದ ಕಣ್ಣು. ರಾಜ್ಯದಲ್ಲಿ ಚುನಾವಣಾ ಕಾವು ಕಡಿಮೆ ಆಗ್ತಿದ್ದಂತೆ ಮಕ್ಕಳ ಕಳ್ಳರ ವದಂತಿ ಹೆಚ್ಚಾಗಿದೆ. ರಾಜ್ಯದ ಗಡಿಭಾಗ ಹಾಗೂ ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಜನ ಮಕ್ಕಳ ಕಳ್ಳರ ಭಯದಿಂದ ನಿದ್ದೆಗೆಡುವಂತಾಗಿದೆ. ರಾತ್ರಿ ಇಡೀ ದೊಣ್ಣೆ ಬಡಿಗೆ ಹಿಡಿದು ಮಕ್ಕಳನ್ನ ಕಾವಲು ಕಾಯ್ತಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗ ಪಟ್ಟಣದಲ್ಲಿ ಮಕ್ಕಳ ಕಳ್ಳರ ವದಂತಿ ಹೆಚ್ಚಾಗಿದೆ. ವಾಟ್ಸ್ಆಪ್ಗಳಲ್ಲಿ ಹರಿದು ಬಂದ ಕೆಲ ಫೋಟೋ ಹಾಗೂ ಸುಳ್ಳು ಸುದ್ದಿಯಿಂದ ಬೆಚ್ಚಿ ಬಿದ್ದ ಜನತೆ ರಾತ್ರಿ ಇಡೀ ಬಡಿಗೆ ಹಾಗೂ ಕಲ್ಲುಗಳನ್ನು ಹಿಡಿದು ಕಾವಲು ಕಾಯ್ತಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲೂ ಕಳೆದ 3 ದಿನಗಳಿಂದ ಜನ ನಿದ್ದೆ ಮಾಡದೆ ಬಡಾವಣೆಗಳಲ್ಲಿ ದೊಣ್ಣೆ ಹಿಡಿದು ಗಸ್ತು ತಿರುಗುತ್ತಿದ್ದಾರೆ. ದಾವಣಗೆರೆಯ ಜಗಳೂರಿನಲ್ಲೂ ಮಕ್ಕಳ ಕಳ್ಳರ ವದಂತಿಯಿಂದಾಗಿ ಮಾನಸಿಕ ಅಸ್ವಸ್ಥನನ್ನ ಜನರು ಥಳಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಯಂತೆ ಕಂಡುಬಂದಿದ್ದರಿಂದ ಜನ ಭಯಬಿದ್ದು ಮಕ್ಕಳ ಕಳ್ಳ ಅಂತ ಥಳಿಸಿದ್ದಾರೆ. ಬಳಿಕ ಆತನನ್ನ ಜಗಳೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಡಿ ಜಿಲ್ಲೆ ಬಳ್ಳಾರಿಯಲ್ಲೂ ಮಕ್ಕಳ ಕಳ್ಳರ ಭೀತಿ ಹೆಚ್ಚಾಗಿದೆ. ಹುಡುಗನೊಬ್ಬನನ್ನ ಹುಡುಕಲು ಬಂದಿದ್ದ ಕುಟುಂಬವೊಂದರ ಮೇಲೆ ಸಾರ್ವಜನಿಕರು ಅನುಮಾನಗೊಂಡಿದ್ದಾರೆ. ಬೆಳಗಿನ ಜಾವ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಹುಡುಕುತ್ತಿದ್ದರಿಂದ ಭಯಬಿದ್ದ ಜನರು ಒಂದೇ ಕುಟುಂಬದ 5 ಹಿಡಿದು ಸ್ಥಳೀಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಮಾರಣಾಂತಿಕ ನಿಭಾ ವೈರಸ್ಗೆ ಕೇರಳದಲ್ಲಿ 10 ಸಾವು. ಬಾವಲಿಗಳು, ಹಂದಿಯಿಂದ ಹರಡುವ ಮಾರಣಾಂತಿಕ ನಿಭಾ, ಜ್ವರ, ತಲೆನೋವು, ವಾಂತಿ, ತಲೆಸುತ್ತುವಿಕೆ ಇದರ ಸಿಂಪ್ಟಮ್ಸ್. ಇಡೀ ಮನುಷ್ಯ ಕುಲವನ್ನೇ ಕಿತ್ತು ತಿನ್ನುವ ನಿಭಾ ಅನ್ನುವ ಮಾರಣಾಂತಿಕ ವೈರಸ್ ಕೇರಳದಲ್ಲಿ 10 ಜನರನ್ನ ಬಲಿಗೆ ಪಡೆದುಕೊಂಡಿದೆ. ಕೇರಳದ ಕೋಝಿಕೋಡ್ನಲ್ಲಿ ಸ್ವಾಜಿ, ಸಬಿತ್, ಯಾಗು, ಮಾರಿಯಂ ಅನ್ನುವ 3 ವೈರಸ್ಗೆ ಬಲಿಯಾಗ್ತಾ ಇದ್ದಂತೆ ರಾಷ್ಟೀಯ ರೋಗ ನಿಯಂತ್ರಣ ಕೇಂದ್ರದ ಅಧಿಕಾರಿಗಳು ಕೇರಳದಲ್ಲಿ ತನಿಖೆಯನ್ನ ನಡೆಸಿ ನಿಭಾ ಅನ್ನೋ ಡೆಡ್ಲಿ ವೈರಸ್ ಇದೆ ಅನ್ನೋದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಬಾವಲಿಗಳು, ಹಂದಿಯಿಂದ ಮಾರಣಾಂತಿಕ ನಿಭಾ ವೈರಸ್ ಹರಡುತ್ತಾ ಇದೆ. ಮರದಡಿ ಬಯಲಲ್ಲಿ ಬಿದ್ದಂತಹ ಹಣ್ಣುಗಳನ್ನ ಸೇವಿಸಬಾರದು ಅಂತ ಜನರಿಗೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಫಾ ವೈರಸ್ನ ಲಕ್ಷಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಾವಲಿಗಳು, ಹಂದಿಗಳಿಂದ ಈ ನಿಫಾ ವೈರಸ್ ಹರಡುತ್ತೆ. ಜ್ವರ, ತಲೆನೋವು, ವಾಂತಿ, ತಲೆಸುತ್ತುವಿಕೆ ಇವೆಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತೆ. ಇವತ್ತಿನ ಕನ್ನಡ ನಾಡಿ ನೋಡ್ತಾರೆ, News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.